ಹಾಯ್ ಮಕ್ಕಳೇ ಇವತ್ತು ನಾವು ಮೈಸೂರಿನ ಮೈಸೂರನ್ನು ಆಳಿದಂತಹ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲಿಗನಾದ ಹೈದರಾಲಿ ಮತ್ತು ಬ್ರಿಟಿಷರನ್ನೊ ಬ್ರಿಟಿಷರೊಡನೆ ಹೋರಾಡುತ್ತಲೇ ಕೊನೆಯುಸಿರೆಳೆದ ಟಿಪ್ಪು ಸುಲ್ತಾನ್ನ ಬಗ್ಗೆ ಇವತ್ತಿನ ಘಟಕದಲ್ಲಿ ತಿಳ್ಕೊಳ್ಳೋಣ ಇವರು ಹೈದರಲಿ ಹೈದರಲಿ ಕಿರಿಯ ಅಧಿಕಾರಿಯಾಗಿ ಕಾರ್ಯ ಪ್ರಾರಂಭಿಸ್ತಾನೆ ಮತ್ತು ಅಂತಿಮವಾಗಿ ಎರಡನೇ ಕೃಷ್ಣರಾಜ ಒಡೆಯರಿ ಒಡೆಯರಿಗೆ ಕಮಾಂಡರ್ ಇನ್ ಚೀಫ್ ಕೂಡ ಆಗಿ ಆಗ್ತಾನೆ ಸಾವಿರದ ಏಳ್ನೂರ ಐವತ್ತೆಂಟರಲ್ಲಿ ಇವನು ಮರಾಠರನ್ನು ಸೋಲಿಸಿದ ಕಾರಣ ಇವನಿಗೆ ನವಾಬ್ ಹೈದರಲಿ ಬಹದ್ದೂರ್ ಎಂಬ ಬಿರುದು ಕೂಡ ಬರುತ್ತೆ ಈ ಹೈದರ್ ಅಲಿ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲಿಗ ಅಂತ ಹೇಳಿದ್ವಲ್ಲ ಹಾಗೆ ಇವರು ದಳವಾಯಿ ನಂಜರಾಜಯ್ಯನ ಸೇನೆಯಲ್ಲಿದ್ದ ಸಮರ್ಥ ಸೇನಾನಿಯಾಗಿದ್ದರು ಕಿರಿಯ ಅಧಿಕಾರಿಯಾಗಿ ಕಾರ್ಯ ಪ್ರಾರಂಭಿಸಿ ಹೈದರಾಲಿ ಯುದ್ಧದಲ್ಲಿ ಜಯಗಳಿಸಿ ರಾಜನ ಗೌರವಕ್ಕೆ ಪಾತ್ರನಾಗಿ ಅಂತಿಮವಾಗಿ ಎರಡನೇ ಒಡೆಯರಿಂದ ಕಮಾಂಡರ್ ಇನ್ ಚೀಫ್ ಅಂತ ಆಗ್ತಾನೆ ರಾಜಧಾನಿಯಲ್ಲಿ ಸೈನಿಕರ ಬಂಡಾಯ ಕಾಣಿಸ್ಕೊಂಡಾಗ ಹೈದರಾಲಿ ದಳವಾಯಿ ನಂಜರಾಯನನ್ನ ನಿವೃತ್ತಿಗೊಳಿಸಿ ರಾಜ್ಯಾಧಿಕಾರವನ್ನು ಕೈಗೆತ್ತಿಕೊಳ್ತಾನೆ ನಂತರ ಎರಡನೇ ಕೃಷ್ಣರಾಜ ಒಡೆಯರನ್ನ ಬದಿಗೊತ್ತಿ ಅಧಿಕಾರವನ್ನ ಕೂಡ ಪಡ್ಕೊಂಡ್ಬಿಡ್ತಾನೆ ಹಾಗಾದ್ರೆ ಹೈದರಾಲಿಯ ಸಾಧನೆಗಳನ್ನ ಒಂದ್ಸತಿ ನೋಡೋಣ ಇವನು ತನ್ನ ಸಾಮ್ರಾಜ್ಯವನ್ನ ಎರಡು ಪಟ್ಟು ವಿಸ್ತಾರ ಮಾಡ್ತಾನೆ ಆ ದಕ್ಷಿಣ ಭಾರತದ ನಕಾಶೆ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಅಲ್ವಾ ಈ ನಕಾಶ್ನೆ ನಕಾಶೆಯಲ್ಲಿ ಗಾಢ ಬಣದಲ್ಲಿ ತೋರಿಸುವಂತಹ ಚಿತ್ರ ಹೈದರಾಲಿಯ ಕಾಲದ ಮೈಸೂರು ಸಾಮ್ರಾಜ್ಯ ಮಲಬಾರ್ ಕೊಂಕಣ ಕೊಚ್ಚಿನ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನು ಎರಡು ಪಟ್ಟು ವಿಸ್ತಾರ ಮಾಡ್ತಾನೆ ಹಾಗೆಯೇ ಇವನು ಉತ್ತರದಲ್ಲಿ ಇರುವ ಹಲವಾರು ಮಠ ಮರಾಠ ಪ್ರದೇಶಗಳನ್ನು ಕೂಡ ವಶಪಡಿಸ್ಕೊಳ್ತಾನೆ ಐದರಲ್ಲಿಯೂ ತನ್ನ ರಾಜ್ಯದಲ್ಲಿ ವಿವಿಧ ಹಿನ್ನೆಲೆ ಹೊಂದಿರುವ ಜನರನ್ನ ಆಡಳಿತ ನೇಮಕ ಮಾಡಿಕೊಳ್ತಾನೆ ಮಂಗಳೂರಿನಲ್ಲಿರುವ ಕ್ರಿಶ್ಚಿಯನ್ರನ್ನು ಸಹ ಅವನು ಬೆಂಬಲ ಕೊಡ್ತಾನೆ ಬೆಂಬಲಿಸ್ತಾನೆ ಅವ್ರನ್ನ ಜೊತೆಗೆ ಇವತ್ತು ನಾವು ಬೆಂಗಳೂರ್ನ ಬೆಂಗಳೂರಿನಲ್ಲಿ ಸುಂದರವಾದ ಲಾಲ್ಬಾಗ್ ಉದ್ಯಾನವನವನ್ನು ನೋಡ್ತೀವಲ್ಲ ಅದನ್ ಕೂ ಅದು ಕೂಡ ಹೈದರಾಲಿಯ ಕಾಲದಲ್ಲೇ ಪ್ರಾರಂಭವಾಗಿದ್ದು ಈ ಹೈದರಾಲಿಯ ಸಾಧನೆಗಳನ್ನು ನೋಡೋಣ ಹೈದರಾಲಿಯು ಒಬ್ಬ ಅನಕ್ಷರಸ್ಥನಾಗಿದ್ದ ಅನಕ್ಷರಸ್ಥ ಅಕ್ಷರಸ್ಥ ಇದು ವಿರುದ್ಧ ಪದಗಳು ಅಕ್ಷರಸ್ಥ ಇದರ ವಿರುದ್ಧ ಪದನೇ ಅನಕ್ಷರಸ್ಥ ಏನು ಹಾಗಾದ್ರೆ ಅಕ್ಷರಸ್ಥ ಅನಕ್ಷರಸ್ಥ ಅಕ್ಷರಸ್ಥ ಅಂದ್ರೆ ಓದಕ್ಕೆ ಬರೆಯೋಕ್ಕೆ ಬರೋರು ಅನಕ್ಷರಸ್ಥ ಅಂದ್ರೆ ಓದಕ್ಕೆ ಬರ ಬರೆಯಕ್ಕೆ ಬರದೇ ಇರೋರು ನೋಡಿ ಹೈದರಾಲಿ ಒಬ್ಬ ಅನಕ್ಷರಸ್ಥನಾಗಿದ್ದ ಆದರೂ ಹಲವಾರು ಭಾಷೆಗಳು ಅವನಿಗೆ ಗೊತ್ತಿತ್ತು ಅದನ್ನ ಮಾತಾಡ್ತಾ ಇದ್ದ ಈಗ ಒಂದು ವಿಡಿಯೋ ನೋಡೋಣ ಅದು ಹೈದರಾಲಿಯ ಬಗ್ಗೆ ಆ ವಿಡಿಯೋ ಹೇಳತ್ತೆ ಅವನು ಯಾರು ಎಲ್ ಹುಟ್ಟದ ಅವನ್ ಸಾಧನೆ ಏನು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ನೋಡೋಣ ಹೈದರಾಲಿ ಒಡೆಯರ್ ರಾಜವಂಶವು ಮೈಸೂರು ಸಾಮ್ರಾಜ್ಯವನ್ನು ಆಳಿದ ದಕ್ಷಿಣದ ಪ್ರಮುಖ ರಾಜವಂಶಗಳಲ್ಲಿ ಒಂದು ಅಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಈ ಪ್ರದೇಶದಲ್ಲಿ ತಮ್ಮ ಗುರುತನ್ನು ಮೂಡಿಸಿದ್ದಾರೆ ಐದರಾಲಿಯು ಸಾವಿರದ ಏಳುನೂರ ಇಪ್ಪತ್ತರ ಆಸುಪಾಸಿನಲ್ಲಿ ಗುಡಿಕೋಟೆಯಲ್ಲಿ ಜನಿಸಿದ ಅವನು ಯೋಧನಾಗಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿದ ಇವನು ಸೇನೆಯಲ್ಲಿ ಒಬ್ಬ ಸಣ್ಣ ಅಧಿಕಾರಿಯಾಗಿದ್ದ ಮತ್ತು ದಕ್ಷಿಣ ಭಾರತದ ಮೊಘಲ್ ಉಪಾಧ್ಯಕ್ಷನಾಗಿದ್ದ ನಿಜಾಮನ ಸಹಾಯಕನಾಗಿ ಕೆಲಸ ನಿರ್ವಹಿಸುತ್ತಿದ್ದ ನಿಜಾಮನು ಹತ್ಯೆಗೊಳಗಾದಾಗ ಹಲವಾರು ಗೊಂದಲಗಳು ಮೇಲಿದ್ದವು ಮತ್ತು ಈ ಗೊಂದಲಗಳ ಮಧ್ಯೆ ಐದರಾಲಿಯ ಸೇವೆಗಳು ಮೈಸೂರಿನ ರಾಜನ ಮಂತ್ರಿಯಾಗಿದ್ದ ನಂಜರಾಜನ ಗಮನ ಸೆಳೆಯಿತು ಹೈದರ್ ಅಲಿಯು ಸ್ವತಂತ್ರ ಆಜ್ಞೆಯನ್ನು ಪಡೆದನು ಮತ್ತು ಮುಂದಿನ ಹನ್ನೆರಡು ವರ್ಷಗಳ ಕಾಲ ಮಂತ್ರಿ ಮತ್ತು ರಾಜ ಇಬ್ಬರು ಹೈದರ್ ಅಲಿಯ ಮೇಲೆ ಅವಲಂಬಿತರಾಗಿದ್ದರು ಮತ್ತು ಅವನ ನಿಯಂತ್ರಣದಲ್ಲಿದ್ದರು ಖೈದರ್ ಅಲಿಯು ತಾನು ರಾಜನ ಸ್ಥಾನಕ್ಕೆ ಬರುವವರೆಗೂ ವಿವಿಧ ಪದವಿಗಳಿಗೆ ಏರುತ್ತಾ ಹೋದನು ಅವನು ತುಂಗಭದ್ರ ನದಿಗೂ ಆಚೆಗೆ ಉತ್ತರದಲ್ಲಿನ ನಾಡುಗಳಿಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ವಾಯುವ್ಯದಲ್ಲಿರುವ ಮರಾಠರು ಹಾಗೂ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯಲ್ಲಿರುವ ಬ್ರಿಟಿಷರೊಂದಿಗೆ ಹೋರಾಡಲು ಒಂದು ಪ್ರಬಲ ಸೈನ್ಯವನ್ನು ನಿರ್ಮಿಸುವಲ್ಲಿ ಹೈದರಾಲಿಯು ಹೆಚ್ಚು ಸಮಯ ಕಳೆದನು ಮರಾಠರು ಹೈದರಾಲಿಯ ವಿರುದ್ಧ ನಾಲ್ಕು ವಿಧ್ವಂಸಕ ಯುದ್ಧಗಳನ್ನು ಮಾಡಿದರು ಆದರೆ ಸಾವಿರದ ಏಳುನೂರ ಎಪ್ಪತ್ತೆರಡರಲ್ಲಿ ಅವರ ನಾಯಕನಾದ ಪೇಶ್ವ ಮಾಧವ್ರಾಬ್ನ ಸಾವಿನ ನಂತರ ಹೈದರಾಲಿಯು ಬ್ರಿಟಿಷ್ ಮತ್ತು ತಾನು ಇಬ್ಬರು ಒಟ್ಟಿಗೆ ಮರಾಠರನ್ನು ಸದೆಬಡಿಯಬಹುದು ಎಂದು ತಿಳಿದು ಬ್ರಿಟಿಷರೊಡನೆ ಸ್ನೇಹ ಹಸ್ತ ಕೋರಿದನು ಆದರೆ ಬ್ರಿಟಿಷರು ಬೇರೆ ಆಲೋಚನೆಗಳನ್ನು ಹೊಂದಿದ್ದರು ಹಾಗೂ ಅವನ ಕೋರಿಕೆಯನ್ನು ದುರ್ಬಲಗೊಳಿಸಿ ಅವನನ್ನು ಬಳಸಿಕೊಳ್ಳಬೇಕೆಂದು ಕೊಂಡಿದ್ದರು ಇದು ಸಾವಿರದ ಏಳುನೂರ ಅರವತ್ತೇಳರಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು ಬ್ರಿಟಿಷರ ವಿರುದ್ಧ ಹೈದರಾಲಿಯ ಹೋರಾಟ ಯಶಸ್ವಿಯಾಯಿತು ಮತ್ತು ಹೈದರಾಲಿಯು ಬ್ರಿಟಿಷರನ್ನು ಪರಸ್ಪರ ರಕ್ಷಣಾ ಒಪ್ಪಂದಕ್ಕೆ ಸಹಿ ಮಾಡುವಂತೆ ಮಾಡಿದನು ಮರಾಠರು ಬ್ರಿಟಿಷರ ಮೇಲೆ ಆಕ್ರಮಣ ಮಾಡಿದಾಗ ಬ್ರಿಟಿಷರು ಕೊಟ್ಟ ಮಾತನ್ನು ತಪ್ಪಿದರು ಸಾವಿರದ ಏಳುನೂರ ಎಂಬತ್ತರಲ್ಲಿ ಹೈದರಾಲಿಯು ಬ್ರಿಟಿಷರ ವಿರುದ್ಧ ತನ್ನ ಎರಡನೇ ಯುದ್ಧವನ್ನು ನಡೆಸಿದನು ಅವನು ಸಾಧ್ಯವಾದಷ್ಟು ತನ್ನ ಸಾಮ್ರಾಜ್ಯದ ರಕ್ಷಣೆಯನ್ನು ಮಾಡುತ್ತಿದ್ದನು ಆದರೆ ಇದ್ದಕ್ಕಿದ್ದಂತೆ ನಿಂದ ಮರಣ ಹೊಂದಿದನು ಅವನ ಮಗನಾದ ಟಿಪ್ಪು ಸುಲ್ತಾನ್ ನಿಂದ ಅವನ ಕನಸು ನೆರವೇರಿತು ಟಿಪ್ಪು ಸುಲ್ತಾನ್ಗೆ ಉತ್ತಮ ಶಿಕ್ಷಣವನ್ನು ನೀಡಿ ತರಬೇತಿ ನೀಡಲಾಗಿತ್ತು ಟಿಪ್ಪು ಅನೇಕ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡುತ್ತಿದ್ದನು ಹಾಗೂ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿದ್ದನು ಇವನು ಕಲಿಕೆಯಲ್ಲಿ ಅತಿ ಆಸಕ್ತಿಯನ್ನು ಹೊಂದಿದ್ದ ಇವನು ಅತ್ಯಂತ ಉಡುಪಿನ ಓದುಗಾರನಾಗಿದ್ದ ಮತ್ತು ಅವನ ಗ್ರಂಥಾಲಯವು ವಿವಿಧ ಭಾಷೆಗಳ ಎರಡು ಸಾವಿರ ಪುಸ್ತಕಗಳಿಂದ ತುಂಬಿ ಹೋಗಿತ್ತು ಟಿಪ್ಪು ತನ್ನ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಮಿಲಿಟರಿ ಮತ್ತು ರಾಜಕೀಯ ವ್ಯವಹಾರಗಳಿಗೆ ಮಾನ್ಯತೆಯನ್ನು ನೀಡುತ್ತಿದ್ದ ನೋಡಿದ್ರಲ್ಲ ಈ ವಿಡಿಯೋನ ಈ ವಿಡಿಯೋದಲ್ಲಿ ಏನೇನು ತಿಳ್ಕೊಂಡ್ರಿ ಹೈದರಾಲಿ ಎಲ್ಲಿ ಹುಟ್ಟಿದ ಅವನ ಸಾಧನೆ ಏನು ಅವನ ನನ್ ಅವನ ಕೊನೆ ಹೇಗಾಯಿತು ಅವನ ಮರಣ ಹೇಗೆ ಹೊಂದ ತನ್ನ ಮಗನನ್ನು ಯಾವ ಥರ ಅವನು ರಾಜಕೀಯದಲ್ಲಿ ಬೆಳೆಯುವಂತೆ ಮಾಡ್ದ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ ಅಲ್ವಾ ಹಾಂ ಅಲ್ಲ ಒಂದೆರಡು ಇನ್ನೊಂದು ಸತಿ ಮನನ ಮಾಡ್ಕೊಳ್ಳೋಣ ಹೈದರಾಲಿ ಸಾವಿರದ ಏಳ್ನೂರ ಇಪ್ಪತ್ತೊಂದರಲ್ಲಿ ಕೋಲಾರದ ಬೂದಿ ಕೋಟೆಯಲ್ಲಿ ಹುಟ್ಟುತ್ತಾನೆ ತಂದೆ ಪತೆ ಮಹಮ್ಮದ್ ತಾಯಿ ಮಜೀರಾ ಬೇಗಮ್ ಆಮೇಲೆಲ್ಲ ತಿಳ್ಕೊಂಡಿದ್ದೀರಲ್ವಾ ನೀವು ತಳವಾಯಿ ನಂಜರಾಜಯ್ಯನ ಸೇನೆಯಲ್ಲಿ ಕಿರಿಯ ಅಧಿಕಾರಿಯಾಗಿ ಸೇನಾಧಿಕಾರಿಯಾಗಿ ನೇ ನೇಮಕಗೊಳ್ತಾನೆ ಅನ್ನೋದನ್ನೆಲ್ಲ ನೋಡಿದ್ದೀವಿ ಈಗ ಆಂಗ್ಲೋ ಮೈಸೂರು ಯುದ್ಧಗಳು ಯಾರ್ಯಾರ ನಡುವೆ ನಡೀತು ಎಷ್ಟು ಯುದ್ಧ ನಡೀತು ಅನ್ನೋದನ್ನು ನೋಡೋಣ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳ್ನೂರ ಅರವತ್ತೊಂಬತ್ತರವರೆಗೆ ನಡೀತು ಈ ಮೊದಲನೇ ಆಂಗ್ಲೋ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿಯು ಆಕ್ರಮಣದಿಂದ ಬ್ರಿಟಿಷರು ಅಪಾರ ಹಾನಿಗೊಳಗಾದರು ಬ್ರಿಟಿಷ್ರ ಮೇಲೆ ಆಕ್ರಮಣ ಮಾಡೋದ್ರಿಂದ ಅವರ ಹಾನಿಗೊಳಗಾದರು ಬ್ರಿಟಿಷರು ಅನಿವಾರ್ಯವಾಗಿ ಬ್ರಿಟಿಷರು ಮದ್ರಾಸ್ ಒಪ್ಪಂದಕ್ಕೆ ಮುಂದಾದರು ಮದ್ರಾಸ್ ಒಪ್ಪಂದದ ಮುಖ್ಯ ತಿರುಳೆಂದರೆ ಹೈದರಾಲಿ ಮತ್ತು ಬ್ರಿಟಿಷರ ಮೇಲೆ ಹೈದರಾಲಿ ಅಥವಾ ಬ್ರಿಟಿಷರ ಮೇಲೆ ಯಾರು ಶತ್ರುಗಳು ದಾಳಿ ಮಾಡಿದ್ರು ಪರಸ್ಪರ ನೆರವಿಗೆ ಧಾವಿಸಬೇಕು ಅಂತ ಈ ಒಪ್ಪಂದ ಹೈದರಾಲಿಯ ಘನತೆಯನ್ನು ಹೆಚ್ಚಿಸುತ್ತು ಹೈದರಾಲಿ ನೋಡಿ ಬ್ರಿಟಿಷರಿಗೂ ಬ್ರಿಟಿಷರು ಕೂಡ ಭಯ ಪಡುವಂತಹ ಅತ್ಯಂತ ಅದ್ಭುತ ರಾಜನಾಗಿದ್ದ ನೋಡಿ ಹೈದರಾಲಿಯು ಬ್ರಿಟಿಷ್ ಮತ್ತು ಹೈದರಾಬಾದಿನ ನಿಜಾಮರೊಡನೆ ಹೋರಾಡದ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಎಂಬತ್ತರಿಂದ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಹೈದರಲಿಯನ್ನು ಕೊಲ್ಲಲಾಯಿತು ಇವನ ಮಗ ಟಿಪ್ಪು ಸುಲ್ತಾನ್ ಹೋರಾಟವನ್ನು ಮುಂದುವರಿಸ್ದ ಅಂದ್ರೆ ಹೈದರಾಲಿ ನೀವು ವಿಡಿಯೋದಲ್ಲಿ ನೋಡಿದ್ರಲ್ವಾ ಕ್ಯಾನ್ಸರ್ ಕಾಯಿಲೆಯಿಂದ ಮರಣ ಹೊಂತಾರೆ ಯುದ್ಧದ ಮಧ್ಯದಲ್ಲೇ ಮರಣ ಹೊಂತಾರೆ ಆಗ ಆ ಅದರ ನೇತೃತ್ವವನ್ನು ಟಿಪ್ಪು ಸುಲ್ತಾನ್ ವಹಿಸಿಕೊಂಡು ಹೋರಾಡ್ತಾನೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತೆರಡು ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿಗೆ ಕಳೆದುಕೊಡ್ತಾನೆ ಇದರ ಇದ್ರ ಬಗ್ಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಕೊ ಮುಂದಿನ ಹಂತದಲ್ಲಿ ನಾವು ತಿಳ್ಕೊಳ್ಳೋಣ ವಿಡಿಯೋದಲ್ಲಿ ನಾಲ್ಕನೇ ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಫ್ರೆಂಚರ ಜೊತೆ ಟಿಪ್ಪುವಿನ ಮೈತ್ರಿಯು ಬೆದರಿಕೆಯಾಗಿತ್ತು ಬ್ರಿಟಿಷರು ನಾಲ್ಕು ದಿಕ್ಕುಗಳಿಂದ ಆಕ್ರಮಣ ಮಾಡಿ ಟಿಪ್ಪು ಸುಲ್ತಾನನ್ನು ಕೊಂದ್ಬಿಡ್ತಾರೆ ಈಗ ಅದರ ವಿವರಣೆಯನ್ನು ನೋಡೋಣ ಈಗ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಈ ಯುದ್ಧ ನಡೆದಿದ್ದು ಬ್ರಿಟಿಷರು ಮತ್ತೆ ಹೈದರಾಲಿಯ ನಡುವೆ ದಕ್ಷಿಣ ಭಾರತದಲ್ಲಿ ಹೈದರಾಲಿಯ ಪ್ರಾದೇಶಿಕ ವಿಸ್ತರಣೆಯ ಬಗ್ಗೆ ಬ್ರಿಟಿಷರು ಭಯಪಟ್ಟಿದ್ರು ಮರಾಠರು ದಕ್ಷಿಣ ಭಾರತದಲ್ಲಿ ಅತ್ಯಂತ ಬಲವಾದ ರಾಜಕೀಯ ಬಲವನ್ನ ಹೊಂದಿದ್ರು ಯಾವಾಗಲೇ ಆದರೂ ಮರಾಠರು ದಾಳಿ ಮಾಡಿದಾಗ ನಾವು ಬೆಂಬಲಿಸುತ್ತೇವೆ ಎಂದು ಬ್ರಿಟಿಷ್ ಹೈದರ್ ಬ್ರಿಟಿಷರು ಹೈದರಾಲಿಗೆ ಒಪ್ಪಂದ ಮಾಡ್ಕೊಂಡಿದ್ರು ಆದರೆ ಸೋತೋಗ್ತಾರಲ್ವಾ ಅವರು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರಾಲಿ ಬ್ರಿಟಿಷರನ್ನ ಸೋಲಿಸ್ಬಿಡ್ತಾನೆ ಆವಾಗ ಅವರು ಪರಸ್ಪರ ಮೈತ್ರಿ ಮಾಡಿಕೊಂಡು ಒಪ್ಪಂದ ಮಾಡ್ಕೊಳ್ತಾರೆ ಹೀಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಈಗ ಒಪ್ಪಂದ ಮಾಡ್ಕೊಂಡು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮುಗೀತಲ್ವಾ ಆಗ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತೆ ನಡೆಯುತ್ತೆ ಹೀಗೆ ಮರಾಠರು ದಾಳಿ ಮಾಡಿದಾಗ ಬ್ರಿಟಿಷರು ಈ ಒಪ್ಪಂದಕ್ಕೆ ನಿಷ್ಠರಾಗಿ ಉಳಿಯಲಿಲ್ಲ ನಿಷ್ಠರು ಅಂದರೆ ಭರವಸೆ ಉಳಿಸ್ಕೊಳ್ಳಿಲ್ಲ ಅಂತ ಏನು ಮಾಡಿದ್ರು ಅವರು ಹೈದರಾಲಿಗೆ ಸಹಾಯಕ್ಕೆ ಬಂದಿಲ್ಲ ಹೈದರಾಲಿಯು ಬ್ರಿಟಿಷರ ಮೇಲೆ ಕೋಪ ಮಾಡಿಕೊಂಡ ಅವರೊಂದಿಗೆ ಯುದ್ಧ ಮಾಡುತ್ತಾ ಮಾಡ್ತಾನೆ ಕೋಪ ಮಾಡ್ಕೊಂಡು ಯುದ್ಧ ಮಾಡ್ತಾನೆ ಇದು ಎರಡನೇ ಮೈಸೂರು ಯುದ್ಧ ಆಗಿರುತ್ತೆ ಆಂಗ್ಲೋ ಮೈಸೂರು ಯುದ್ಧ ಆಗಿರುತ್ತೆ ಈ ಯುದ್ಧದ ಸಮಯದಲ್ಲಿ ಹೈದರಾಲಿಯು ಮರಣ ಹೊಂದ್ತಾನೆ ಮತ್ತು ಅವನ ಪುತ್ರ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಜೊತೆ ಹೋರಾಡ್ತಾನೆ ನೋಡಿ ಇದು ಶ್ರೀರಂಗಪಟ್ಟಣದಲ್ಲಿರುವ ಹೈದರಾಲಿಯ ಸಮಾಧಿ ಇದನ್ನು ಟಿಪ್ಪು ಸುಲ್ತಾನೆ ನಿರ್ಮಾಣ ಮಾಡಿಸ್ತಾನೆ ಈಗ ಎರಡು ಹೊಸ ಪದಗಳನ್ನು ತಿಳ್ಕೊಬೇಕು ಮೊದಲನೇದು ಯುದ್ಧ ಕೈದಿಗಳು ನೋಡಿ ಅಲ್ಲೊಂದು ಸೆಲ್ ಕಾಣಿಸ್ತಾ ಇದೆಯಲ್ವಾ ಕೈದಿಗಳನ್ನು ಇಡುವಂತಹ ಪ್ರದೇಶ ಅದು ಅದು ಹಾಗಾದರೆ ಯುದ್ಧ ಕೈದಿಗಳು ಅಂದರೆ ಯಾರು ಯುದ್ಧ ಕಾಲದಲ್ಲಿ ಸೆರೆಯಾದ ಜನರನ್ನು ಅಥವಾ ಸೈನಿಕರನ್ನು ಯುದ್ಧ ಕೈದಿಗಳು ಅಂತ ಕರೀತಾರೆ ನೋಡಿ ಒಪ್ಪಂದ ಹ್ಯಾಂಡ್ ಕೊಟ್ಕೊಂಡು ಇರುವಂತಹ ಒನ್ ಚಿತ್ರ ಇದೆ ಅಲ್ವಾ ಅದು ಒಪ್ಪಂದ ಎರಡು ರಾಜ್ಯಗಳ ಅಥವಾ ಇಬ್ಬರು ಆಡಳಿತಗಾರರ ನಡುವೆ ನಡೆಯುವ ಔಪಚಾರಿಕ ಸಮ್ಮತಿ ಅಥವಾ ಒಪ್ಪಂದ ಈಗ ಟಿಪ್ಪು ಸುಲ್ತಾನ್ ಮತ್ತು ಯುದ್ಧ ಅದನ್ನ ನೋಡೋಣ ಈ ಯುದ್ಧದ ಕಾಲದಲ್ಲಿ ಟಿಪ್ಪುವಿಗೆ ಬಹಳ ಕಡಿಮೆ ಸಹಾಯವನ್ನು ಹೊಂದಿದ್ದ ಆದ್ದರಿಂದ ಇವನು ಬಲವಂತವಾಗಿ ಬ್ರಿಟಿಷರೊಂದಿಗೆ ಮಂಗಳೂರು ಒಪ್ಪಂದಕ್ಕೆ ಮುಂದಾದ ಅಂದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಜೊತೆ ಬಲವಾದ ಒಪ್ಪಂದಕ್ಕೆ ಮಣಿಯುತ್ತಾನೆ ಅವನು ಆ ಒಪ್ಪಂದದ ಪ್ರಕಾರ ಭೂಮಿ ಇತರೆ ಆಸ್ತಿಗಳು ಎಲ್ಲವನ್ನು ಅವರವ್ರ ಪಕ್ಷಕ್ಕೆ ಹಿಂದಿರ್ಸ್ ಹಿಂದಿರ್ಸ್ಬೇಕಾಗಿತ್ತು ಜೊತೆಗೆ ಯುದ್ಧ ಕೈದಿಗಳನ್ನು ಕೂಡ ಬಿಡುಗಡೆ ಮಾಡಬೇಕಾಗಿತ್ತು ಟಿಪ್ಪು ಸುಲ್ತಾನ್ ಮತ್ತು ಅವನ ಯುದ್ಧಗಳನ್ನು ನೋಡಿ ಇದು ಟಿಪ್ಪು ಸುಲ್ತಾನ್ ಮತ್ತು ಮೈಸೂರು ರಾಜ್ಯದ ಯುದ್ಧದ ಸಮಯವನ್ನು ಕೊನೆ ಮಾಡಲಿಲ್ಲ ಮೂರನೇ ಆಂಗ್ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಆಕ್ರಮಣ ಅಂದರೆ ನಿಯಂತ್ರಣ ತೆಗೆದುಕೊಳ್ಳೋದು ಮಾಡ್ತಾ ರಾಜಧಾನಿ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿದ್ರು ಟಿಪ್ಪು ಬ್ರಿಟಿಷರೊಡನೆ ಇನ್ನೊಂದು ಒಪ್ಪಂದಕ್ಕೆ ಸಹಿ ಮಾಡಿದ ಮತ್ತು ಬ್ರಿಟಿಷರಿಗೆ ಅವನ ರಾಜ್ಯ ಅರ್ಧ ರಾಜ್ಯವನ್ನು ಒಪ್ಪಿಸಿದ ಯುದ್ಧದ ಯುದ್ಧದ ಯುದ್ಧ ಖರ್ಚಾದ ಹಣ ಅಂತ ತನ್ನ ಇಬ್ಬರು ಮಕ್ಕಳನ್ನ ಹೊತ್ತೆಯಾಗೂ ಇಡಬೇಕಾಗತ್ತೆ ಅಂತ ತುಂಬಾ ನೋವಿನ ಸಂಗತಿ ಇದು ಯುದ್ಧದ ಪರಿಣಾಮವಾಗಿ ಟಿಪ್ಪು ಅವಮಾನಗೊಂಡ ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಲಿಕ್ಕೆ ದೃಢ ಸಂಕಲ್ಪ ಮಾಡಿದ ಇದು ನಾಲ್ಕನೇ ಮೈಸೂರು ಯುದ್ಧಕ್ಕೆ ನಾಂದಿಯಾಯಿತು ಟಿಪ್ಪು ವೀರಾವೇಶದಿಂದ ಹೋರಾಡಿ ಹಸುನೀಗ್ದ ನೋಡಿ ಯಾಕೆ ನಾಲ್ಕನೇ ಮೈ ಆಂಗ್ಲೋ ಮೈಸೂರು ಯುದ್ಧ ಆರಂಭ ಆಗುತ್ತೆ ಅಂದರೆ ಅವರು ಒಪ್ಪಂದ ಮಾಡ್ಕೊಂಡಿದ್ರಲ್ವಾ ಆ ಒಪ್ಪಂದದ ಪ್ರಕಾರ ಬ್ರಿಟಿಷರು ಸಹಾಯ ಮಾಡಲಿಲ್ಲ ಮರಾಠರು ದಾಳಿ ಮಾಡಿದಾಗ ಅದಕ್ಕೋಸ್ಕರ ಏನು ಮಾಡ್ತಾನೆ ಅವನು ನಾಲ್ಕನೇ ಮೈಸೂರು ಯುದ್ಧಕ್ಕೆ ನಾಂದಿ ಆಗತ್ತೆ ಟಿಪ್ಪು ಈಗಲೂ ಕೂಡ ಪ್ರಸಿದ್ಧ ಏಕೆಂದ್ರೆ ಇವನು ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಬಲು ಸಾಕಷ್ಟು ಪ್ರಯತ್ನ ಇವತ್ತಿಗೂ ಕೂಡ ಮೈಸೂರು ಹುಲಿ ಅನ್ನೋ ಹೆಸರಿನಲ್ಲಿ ಇತಿಹಾಸದಲ್ಲಿ ಅಮರನಾಗಿದ್ದಾನೆ ಟಿಪ್ಪು ಸುಲ್ತಾನ್ ಅಲ್ವಾ ಟಿಪ್ಪು ಸುಲ್ತಾನ್ನ ಮರಣಾನಂತರ ಏನಾಯ್ತು ನೋಡೋಣ ಟಿಪ್ಪುವಿನ ಸಾವಿನ ನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಯಿತು ಬ್ರಿಟಿಷರು ಒಡೆಯರ ರಾಜವಂಶದ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ರಾಜ್ಯವನ್ನು ಹಸ್ತಾಂತರಿಸಿದ್ರು ಇದನ್ನು ಬ್ರಿಟಿಷ್ ರಾಜ ಸಂಸ್ಥಾನ ಅಂತ ಕರೆದ್ರು ನೋಡಿ ಬ್ರಿಟಿಷರ ಆಳ್ವಿಕೆ ಮೈಸೂರಲ್ಲೂ ಆರಂಭ ಆಯಿತು ಇದು ಟಿಪ್ಪುವಿನ ಕಾಲದ ಮೈಸೂರು ಸಂಸ್ಥಾನ ಈಗ ಟಿಪ್ಪುವಿನ ಕೊಡುಗೆ ಏನು ಅನ್ನೋದನ್ನು ನೋಡೋಣ ಟಿಪ್ಪು ಸುಲ್ತಾನ್ ತನ್ನ ಆಳ್ವಿಕೆಯ ಸಮಯದಲ್ಲಿ ಬಹಳಷ್ಟು ಆಡಳಿತಾತ್ಮಕ ನಾವಿನ್ಯತೆಗಳನ್ನು ಪರಿಚಯ ಮಾಡ್ತಾನೆ ಹೊಸ ಚಂದ್ರ ಸೌರ ಕ್ಯಾಲೆಂಡ್ರನ್ನು ಉಪಯೋಗಿಸ್ತಾನೆ ಚಂದ್ರಮಾನ ಕ್ಯಾಲೆಂಡ್ರನ್ನ ಅನ್ ಅದೇನು ಹೇಳುತ್ತೆ ಅಂದರೆ ಚಂದ್ರನ ದೃಶ್ಯ ಭಾಗಗಳು ಮತ್ತು ಸಮಯದ ಮಜಲುಗಳನ್ನು ಒಳಗೊಂಡಿರುತ್ತೆ ಹೊಸ ನಾಣ್ಯಗಳನ್ನು ಪರಿಚಯ ಮಾಡ್ತಾನೆ ತನ್ನ ರಾಜಲ್ಲಿ ಅದ್ರ ಜೊತೆಗೆ ಬೆಂಗಳೂರಿನ ಅರಮನೆ ಶ್ರೀರಂಗಪಟ್ಟಣದ ದೈರ್ ದೌಲತ್ಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ ಮತ್ತು ರೇಷ್ಮೆ ವ್ಯವಸಾಯವನ್ನು ರಾಜ್ಯದಲ್ಲಿ ವ್ಯಾಪಕವಾಗಿ ಜನಪ್ರಿಯಗೊಳಿಸಿದ ಕೀರ್ತಿ ಟಿಪ್ಪು ಸುಲ್ತಾನಿಗೆ ಸಲ್ಲತ್ತೆ ಹಿಂದೂ ದೇವಾಲಯಗಳು ಕೂಡ ದಾನದತ್ತಿಗಳನ್ನು ನೀಡ್ತಾನೆ ಶ್ರೀರಂಗಪಟ್ಟಣದಲ್ಲಿರುವ ಹೈದರಾಲಿ ಸಮಾಧಿ ಮತ್ತು ಜುಮ್ಮಾ ಮಸೀದಿ ಟಿಪ್ಪುವಿನ ಭವ್ಯ ನಿರ್ಮಾಣಗಳಲ್ಲಿ ಒಂದಾಗಿದೆ ಇವಿಷ್ಟು ಟಿಪ್ಪುವಿನ ಕಾಲದಲ್ಲಿ ಆದಂಥ ಕೊಡುಗೆಗಳು ಈಗ ಟಿಪ್ಪು ಸುಲ್ತಾನನ್ನು ಕುರಿತಂತಹ ಒಂದು ವಿಡಿಯೋವನ್ನು ನೋಡೋಣ ಟಿಪ್ಪು ಸುಲ್ತಾನ್ ಬೆಂಗಳೂರಿನ ಹತ್ತಿರ ಇರುವ ದೇವನಹಳ್ಳಿಯಲ್ಲಿ ಜನಿಸಿದನು ಇವನ ತಂದೆ ಹೈದರಾಲಿ ಮೈಸೂರು ಸಾಮ್ರಾಜ್ಯದ ಸೇವೆಯಲ್ಲಿ ಮಿಲಿಟರಿ ಅಧಿಕಾರಿಯಾಗಿದ್ದರು ಟಿಪ್ಪು ಸುಲ್ತಾನ್ ಅನ್ನು ತನ್ನ ತಂದೆಯ ಉದ್ಯೋಗದಲ್ಲಿ ಫ್ರೆಂಚ್ ಅಧಿಕಾರಿಗಳಿಂದ ಮಿಲಿಟರಿ ತರಬೇತಿಗೆ ಪರಿಚಯಿಸಲಾಯಿತು ಟಿಪ್ಪು ಹದಿನೈದನೇ ವಯಸ್ಸಿನಲ್ಲಿದ್ದಾಗ ಸಾವಿರದ ಏಳುನೂರ ಅರವತ್ತಾರರಲ್ಲಿ ನಡೆದ ಮೊದಲನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ತಮ್ಮ ತಂದೆಯ ಜೊತೆ ಕೈಗೂಡಿಸಿದ್ದನು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಟಿಪ್ಪು ತನ್ನ ರಕ್ಷಣೆಯಲ್ಲಿಟ್ಟುಕೊಂಡಿದ್ದ ಫ್ರೆಂಚ್ ನಿಯಂತ್ರಿತ ಮಾಹೆ ಬಂದರನ್ನು ಬ್ರಿಟಿಷರು ವಶಪಡಿಸಿಕೊಂಡಾಗ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮಾಡಿದನು ಟಿಪ್ಪುವಿನ ತಂದೆ ಹತ್ತು ಸಾವಿರ ಪುರುಷರು ಮತ್ತು ಹದಿನೆಂಟು ಕಬ್ಬಿಣದ ತೋಪುಗಳನ್ನು ರವಾನಿಸಿದನು ಈ ಯುದ್ಧದಲ್ಲಿ ಟಿಪ್ಪು ಬ್ರಿಟಿಷರನ್ನು ನಿರ್ಣಾಯಕವಾಗಿಯೇ ಸೋಲಿಸಿದನು ಮತ್ತು ಅವರ ಸೈನ್ಯವನ್ನು ಏಳು ಸಾವಿರ ಪುರುಷರವರೆಗೆ ಕೆಳಗಿಳಿಸಿದನು ಅವನ ತಂದೆ ತೀರಿಕೊಳ್ಳುವಷ್ಟರಲ್ಲಿ ಟಿಪ್ಪು ಸುಲ್ತಾನ್ ಸಾಕಷ್ಟು ಮಿಲಿಟರಿ ಅನುಭವವನ್ನು ಪಡೆದಿದ್ದನು ಮತ್ತು ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಮೈಸೂರಿನ ಆಡಳಿತಗಾರನಾದನು ನಂತರ ಅವನು ಫ್ರಾನ್ಸ್ ಆಫ್ಘಾನಿಸ್ತಾನ್ ಮತ್ತು ಟರ್ಕಿಯ ಸುಲ್ತಾನರೊಂದಿಗೆ ಸ್ನೇಹ ಭಾವದಿಂದ ಇದ್ದುಕೊಂಡು ಬ್ರಿಟಿಷರ ಬೆಳವಣಿಗೆಗಳನ್ನು ಪರಿಶೀಲಿಸುತ್ತಿದ್ದನು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಟಿಪ್ಪು ಟ್ರಾವೆನ್ಕೂರ್ನ ಬ್ರಿಟಿಷರ ಕಾಲೋನಿಯನ್ನು ಆಕ್ರಮಿಸುವುದರ ಮೂಲಕ ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಚೋದನೆ ನೀಡಿದನು ಈ ಯುದ್ಧವು ಮೂರು ವರ್ಷಗಳ ಕಾಲ ನಡೆಯಿತು ಮತ್ತು ಯುದ್ಧವು ಅಂತ್ಯಗೊಂಡಿತು ಏಕೆಂದರೆ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ನೀಡುವಂತೆ ಮತ್ತು ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳನ್ನು ದಂಡ ಕಟ್ಟುವವರೆಗೂ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಒತ್ತೆಯಾಳುಗಳಾಗಿ ಬಿಡುವಂತೆ ಬಲವಂತವಾಗಿ ಒಪ್ಪಂದಕ್ಕೆ ಸಹಿ ಮಾಡುವಂತೆ ಮಾಡಲಾಯಿತು ದಂಡವನ್ನು ಕಟ್ಟಿದ ನಂತರ ಟಿಪ್ಪು ತನ್ನ ಇಬ್ಬರು ಮಕ್ಕಳನ್ನು ಮರಳಿ ಪಡೆದನು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ತನ್ನ ಕೊನೆಯ ಯುದ್ಧವನ್ನು ಮಾಡಿದನು ಜನರಲ್ ರಿಚರ್ಡ್ ವೆಲ್ಲೆಸ್ಲಿ ಮೈಸೂರು ಕಿರೀಟವನ್ನು ಉರುಳಿಸುವ ಕಾರ್ಯಾಚರಣೆಯಲ್ಲಿದ್ದನು ಇದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು ಬ್ರಿಟಿಷರು ಶ್ರೀರಂಗಪಟ್ಟಣಕ್ಕೆ ಹೊರಟರು ಈ ಬಾರಿ ಟಿಪ್ಪು ಯುದ್ಧಕ್ಕೆ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಳದ ಕಾರಣ ಸಿಕ್ಕಿಬಿದ್ದನು ಆದರೂ ಮೈಸೂರು ಹುಲಿ ಎಂಬ ಪಟ್ಟಕ್ಕೆ ಧಕ್ಕೆ ತರಲಿಲ್ಲ ಈ ಬಾರಿ ಬ್ರಿಟಿಷರು ಬಹಳ ಪ್ರಬಲರಾಗಿದ್ದರು ಮತ್ತು ಅರಮನೆಯನ್ನು ಸುತ್ತುವರಿದಿದ್ದರು ಟಿಪ್ಪು ಪ್ರವೇಶ ದ್ವಾರದಲ್ಲೇ ಗುಂಡಿನ ದಾಳಿಗೆ ಬಲಿಯಾದನು ಟಿಪ್ಪುವನ್ನು ಅವನೇ ಕಟ್ಟಿದ ಭವ್ಯ ಸಮಾಧಿಯಲ್ಲಿ ಹೂಳಲಾಯಿತು ಇವನನ್ನು ಭಾರತದ ಸ್ಥಳೀಯ ರಾಜಕುಮಾರರಲ್ಲಿ ಅತ್ಯಂತ ಪ್ರಬಲ ಎಂದು ಪರಿಗಣಿಸಲಾಗಿತ್ತು ಟಿಪ್ಪು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಸ್ಥಾನಕ್ಕೆ ಒಂದು ದೊಡ್ಡ ಬೆದರಿಕೆಯಾಗಿದ್ದ ನೋಡಿದ್ರಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ ಪಾಪ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ತನ್ನ ಅರ್ಧ ರಾಜ್ಯವನ್ನು ಕಳ್ಕೊತಾನೆ ಯುದ್ಧದ ನಷ್ಟವನ್ನು ಬರೆಸೋದಕ್ಕೋಸ್ಕರ ತನ್ನ ಮಕ್ಕಳನ್ನು ಒತ್ತೆ ಇಡ್ತಾನೆ ಒಟ್ಟಲ್ಲಿ ಇತಿಹಾಸದಲ್ಲಿ ಅವನು ಶಾಶ್ವತವಾಗಿ ಅಜರಾಮರವಾಗಿರುವಂತೆ ತನ್ನ ಹೋರಾಟವನ್ನು ಮಾಡಿ ಹಸುನೀಗದಂತಹ ಮಹಾನ್ ಸೇನಾನಿ ಅಲ್ವಾ ಈಗ ನೀವೊಂದು ಟಿಪ್ಪಣಿಯನ್ನು ಬರ್ಕೋಬೇಕು ಬರೀಬೇಕು ನಿಮ್ಮ ನೋಟ್ ಪುಸ್ತಕದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ರ ಬಗ್ಗೆ ಒಂದು ಟಿಪ್ಪಣಿ ಬರೀಬೇಕು ಏನು ಬರೀಬೇಕು ಅಂತ ಯೋಚನೆ ಇದ್ದೀರಾ ಈಗ ವಿಡಿಯೋ ಎಲ್ಲ ನೋಡಿದ್ದೀರಲ್ವ ಮತ್ತು ಈ ಪಾಠವನ್ನು ಕೇಳಿದ್ದೀರಲ್ವ ಈಗ ಅದರ ಕುರಿತು ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿಯ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೀಬೇಕು